ಚಲಿಸುವ ಕಾಗದದ ಗೊಂಬೆಗಳ ಹರಿದಾಟವು ನೋಡಲು ಬಹು ಚಂದವಾಗಿದೆ. ಇದರಲ್ಲಿ ಈ ಗೊಂಬೆಯು ತನ್ನ ಕೈಗಳನ್ನು ಮೇಲೆ ಕೆಳಗೆ ಮಾಡುತ್ತಲಿದೆ. ಇಲ್ಲಿಯ ಕೆಲವು ಆಟಿಕೆಗಳಲ್ಲಿ ಒಂದು ಆಟಿಕೆ ಮೇಜನ್ನು ಕೈಯಿಂದ ಅಪ್ಪಳಿಸಬಹುದು, ಇನ್ನೊಂದು ಚಪ್ಪಾಳೆ ತಟ್ಟಬಹುದು, ಮತ್ತೊಂದು ಬರೀ ಕೈಗಳನ್ನು ಮೇಲೆ ಕೆಳಗೆ ಮೆಲ್ಲಗೆ ಇಲ್ಲವೇ ರಭಸದಿಂದ ಚಲಿಸುವುದು. ಈ ಎಲ್ಲ ಗೊಂಬೆಗಳು ಕಾಗದದಿಂದ ಹಾಗೂ ರಿಫಿಲ್ ಮತ್ತು ಕಡ್ಡಿಯಿಂದ ಮಾಡಲ್ಪಟ್ಟಿವೆ. ಇದರಲ್ಲಿ ಒಂದು ರಿಫಿಲ್ಲಿನ ತುಂಡು ಇದೆ, ಅದರಲ್ಲಿ ಕಡ್ಡಿಯನ್ನು ಪೋಣಿಸಿದೆ. ರಿಫಿಲ್ಲಿನ ತುಂಡನ್ನು ಕೈ ಬೆರಳಲ್ಲಿ ಹಿಡಿದು ಕಡ್ಡಿಯನ್ನು ಮೇಲೆ ಕೆಳಗೆ ಮಾಡಿದಾಗ ಕೈಗಳು ಚಲಿಸತೊಡಗುವು. ಇದು ಹಿಂಬದಿಯ ಚಿತ್ರ. ಈ ಚಲನೆ ಬಹು ಅಂದವಾಗಿರುವುದು. ಈ ಗೊಂಬೆಯು ಚಪ್ಪಾಳೆ ತಟ್ಟುವುದು. ಕಾಗದದ ಈ ಸುಲಭ ರಚನೆಯಿಂದ ಇದನ್ನು ಮಾಡಬಹುದು. ಇದು ಅದರ ಹಿಂದಿನ ಭಾಗ. ಇವು ತ್ರಿಕೋನದ ಭಾಗಗಳನ್ನು ಕೆಳಗಿನಿಂದ ನೋಡಿದಾಗ ಪೊಳ್ಳು ಭಾಗವಿರುವುದು. ತ್ರಿಕೋನವನ್ನು ಹಿಂದೆ ಮುಂದೆ ಮಾಡಿದಂತೆ ಗೊಂಬೆಯು ಚಪ್ಪಾಳೆ ತಟ್ಟುವುದು. ಈ ಗೊಂಬೆಯಲ್ಲಿ ಕಾಲನ್ನು ಮೇಲೆ ಕೆಳಗೆ ಮಾಡಿದಾಗ ಕೈಗಳು ಚಲಿಸುವವು. ಇದರ ಹಿಂಬದಿಯ ದೃಶ್ಯ. ಕಾಗದದ ಪಟ್ಟಿಯನ್ನು ಉಪಯೋಗಿಸಿ ಈ ಪಪೆಟನ್ನು ಮಾಡದೆ ಇದು ಕೂಡ ಇನ್ನೊಂದು ಗೊಂಬೆ. ಇದು ಒಂದು ಚಪ್ಪಾಳೆ ತಟ್ಟುವುದು. ಕೆಳಗಿನ ಕಾಲುಗಳನ್ನು ಹಿಂದೆ ಮುಂದೆ ಮಾಡಿದಾಗ ಗೊಂಬೆ ಚಪ್ಪಾಳೆ ತಟ್ಟುವುದು. ಇಲ್ಲಿಯ ಗೊಂಬೆ ಕುರ್ಚಿಯ ಮೇಲೆ ಕುಳಿತಿದೆ, ಎದುರಿಗೆ ಮೇಜು ಇದೆ. ಹಿಂದಿನ ಸ್ಟ್ರಾವನ್ನು ಮೇಲೆ ಕೆಳಗೆ ಮಾಡಿದಾಗ ಗೊಂಬೆಯ ಕೈಗಳು ಮೇಜಿನ ಮೇಲೆ ಅಪ್ಪಳಿಸುವು. ಇದೆಲ್ಲ ನೋಡಲು ಬಹು ಅಂದವಾದ ಕಾಣುವುದು.